ಸೊ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಜಿ ಟು ಪ್ರಾಡಕ್ಟ್ಸಿಂದ ಗೋಪ್ರೋ ಯೂರೋ 10 ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಯಾವ ಕಡೆ ಅಂದರೆ ಆರ್ಟ್ ಆಫ್ ಮೋಟರ್ ಸೈಕಲ್ಗೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡ್ಸೋಣ ಅಂತ. 5.9 5.10 ಇದ್ದರೆ ಈ ಸ್ಟಾಕ್ ಹ್ಯಾಂಡಲ್ ಬಾರು ಅಷ್ಟೊಂದು ನಿಮಗೆ ಲಾಂಗಲ್ಲೆಲ್ಲ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ಆರ್ಟ್ ಆಫ್ ಮೋಟರ್ ಸೈಕಲ್ದು ಹ್ಯಾಂಡಲ್ ಬಾರ್ ಹಾಕ್ಸೋಣ ಅಂತ. ಇದು ಗೋಪ್ರೋ ಯೂರೋ 10 ನಾನು ಮಾಡ್ತಾ ಇರೋದು ಇದರಲ್ಲಿ. ಏನು ಗುರು ಅಪ್ಪ, ಇಷ್ಟೊಂದು ಟ್ರಾಫಿಕ್ಕು, ನಮ್ಮ ಗಾಡಿ ತಲುಪೋತು, ನನ್ನ ಗಾಡಿ ಆಮ್ಲೆಟ್ ಹಾಕ್ಬೋದು ಅಷ್ಟ್ರ ಮಟ್ಟಿಗೆ ಇಟ್ ಆಯ್ತದೆ. ಟ್ರಾಫಿಕ್ ಐತೆ ಗುರು. ಏನು ಮಾತಾಡ್ತಿದ್ದೆ? ಹಾಂ, ಇದು ಆ್ಯಕ್ಚುಲಿ ಗೋಪ್ರೋ ಯೂರೋ 10. ಕೊಂಡಿದ್ದ ದಿವಸನೇ ಯೂಸ್ ಮಾಡ್ತಾಯಿದ್ದೀನಿ ವ್ಲಾಗಿಂಗ್ಗೆ. ವೀವ್ ಎಲ್ಲ ಹಿಂಗೈತೆ, ನನಗೆಲ್ಲ ಇನ್ನೂ ಕರೆಕ್ಟಾಗಿ ಐಡಿಯಾ ಇಲ್ಲ. ಇವತ್ತು ಹೋಗ್ಬಿಟ್ಟು ಮನೇಲಿ ಕುತ್ಕೊಂಡು ಫೋಟೋಸ್ನ ಈ ವ್ಲಾಗ್ನ ಎಡಿಟ್ ಮಾಡುವಾಗ ಚೆಕ್ ಮಾಡಿ ನೀಟಾಗಿ ಮಾಡಬೇಕು. ಸೊ ನಿಮ್ಗೆ ಎನಿ ಕೈಂಡ್ ಆಫ್ ಗೋಪ್ರೋ ಆಕ್ಸೆಸರೀಸ್ ಮತ್ತು ಗೋಪ್ರೋ ಇನ್ಸ್ಟೆಂಟಾಗಿ ಬೇಕಂದರೆ ಜಿ ಟು ಪ್ರಾಡಕ್ಟ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಜಿ ಟು ಪ್ರಾಡಕ್ಟ್ಸ್ ಅಂತ ಅವ್ರದ್ದು ಪೇಜ್ ಇದೆ, ಅಲ್ಲೋಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಕೈಂಡ್ ಆಫ್ ಗೋಪ್ರೋ ಆಕ್ಸೆಸರೀಸ್ ಎಲ್ಲ ಬೇಕಾದರೆ ಅವ್ರ ಹತ್ರ ವಿಚಾರಿಸಿ ಅವ್ರ ಹತ್ರ ಇನ್ಕ್ವೈರಿ ಮಾಡಿ ನೀವು ತೊಗೋಬೋದು. ನಾನು ಸಹ ಹೀರೋ 10 ಮತ್ತು ಇದಕ್ಕೆ ಆಕ್ಸೆಸರೀಸ್ ಎಲ್ಲ ಅಲ್ಲೇ ತೊಗೊಂಡಿದ್ದೀವಿ. ಇವಾಗ ಒಳ್ಳೆ ಡಿಸ್ಕೌಂಟ್ ಪ್ರೈಸು, ಮತ್ತು ಆನ್ಲೈನ್ ಪ್ರೈಸ್ಗಿಂತ ನಿಮ್ಗೆ ಆ್ಯಕ್ಚುಲಿ ತುಂಬ ಕಡಿಮೆಗೆ ಸಿಗುತ್ತೆ. ನೀವು ಬೇಕಾದ್ರೆ ಮೋಟೋ ವ್ಲಾಗಿಂಗ್ ಅಂತ ಹೇಳಿದ್ರೆ ಅವ್ರು ಕಂಪ್ಲೀಟ್ ಅದಕ್ಕೆ ಏನೇನು ಬೇಕು ಎಲ್ಲ ಕೊಡ್ತಾರೆ. ಆ ಥರ ವೆರಿ ಹಂಬಲ್ ಪರ್ಸನ್ ಗುರು, ಆ್ಯಕ್ಚುಲಿ ವೆರಿ ಹಂಬಲ್ ಪರ್ಸನ್ನು. ಸೊ ನೆಕ್ಸ್ಟ್ ಕ್ವಶನ್ನು ಎಲ್ರೂ, ಏನು ಗುರು ಒಂದು ತಿಂಗಳಾಯ್ತಲ್ಲ ಗುರು ನೀನು ಬಂದು ಯೂಟ್ಯೂಬ್ಗೆ ವೀಡಿಯೋನೇ ಹಾಕ್ತಿರ್ವಲ್ಲ ಗುರು ಅಂತ ಕೇಳ್ತೀರಾ. ಏನು ಮಾಡೋದು ಗುರು, ಎಕ್ಸಾಮ್ಸು, ಪರ್ಸ್ನಲ್ ಕೆಲಸಗಳು, ವೀಡಿಯೋಸೇ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ 100% ಒಂದು ಇವಾಗ 2 ಡೇಸ್ ಆದಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ 100%. ಅದಂತೂ ಹೀರೋ 10 ಬೇರೆ, ಸುಮ್ಮನೆನಾ? ಮತ್ತು ನನ್ನ ಗಾಡಿ ಎಷ್ಟು ಓಡಿದೆ ನೋಡಿ, ಇವಾಗ 3 ಮಂತ್ಸ್ ಆಯಿತು, ನಾಳೆ ಸರ್ವಿಸ್ ಕೊಡಬೇಕು. 4,890 ಓಡಿದೆ ಹಂಗೆ 3 ಮಂತ್ಸಲ್ಲೇ. ಹೋಗ್ಬಿಟ್ಟು ಮನೇಲಿ ಕೂತ್ಕೊಂಡು ಇನ್ನೂ ಅದನ್ನು ಸೆಟ್ಟಿಂಗ್ಸ್ ಎಲ್ಲ ನೀಟಾಗಿ ಮಾಡಬೇಕು. ಇನ್ನೇನಿದ್ದು ಹ್ಯಾಂಡಲ್ ಬಾರ್ ಹಾಕ್ಸ್ಕೊಂಡು ಹೊರಡೋದೆ, ಹ್ಯಾಂಡಲ್ ಬಾರ್ ಹಾಕ್ಸೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫಸ್ಟಿಗೆ ಟ್ರಾಫಿಕ್ಕಿಂದ ಮುಕ್ತಿ ಬೇಕು ಗುರು. ಇಷ್ಟೊಂದು ಟ್ರಾಫಿಕಲ್ಲಿ ಹೋಗ್ಬೇಕಂದ್ರೆ ವೀತಿ ಉರಿಯುತ್ತೆ. ಇನ್ನೇನು ಗುರು, ಕಾಲುಗಳೆಲ್ಲ ಉರಿತೈತೆ ನನಗೆ, ಸೀಟ್ ತನಕ ಹೊಡಿತೈತೆ ಕಾವು. ಇನ್ನೇನು ಸಂದಿಲ್ ಸಮಾರಂಧೆ ಮಾಡ್ತಾವನು ಇವ್ನು ಟ್ರಕ್ಕೂ. ಆ್ಯಕ್ಚುಲಿ ನನ್ನ ಬೈಕ್ ಅನ್ನಾಗ ನಾನೇ ಫಿಲ್ಟ್ರಿಂಗ್ ಮಾಡ್ತಾ ಇಲ್ಲ, ಲಾರಿ ಒಂದು ಫಿಲ್ಟ್ರಿಂಗ್ ಮಾಡ್ತಾವನು ಗುರು. ಎವಿ BMTC ಸಾರಥಿ ನಮ್ಮದು ಗಜ. ಓ ನಡೆಯೋ, 20 ಸೆಕೆಂಡ್ ಐತೆ, ನಡೆದು ಬಿಡು ಗುರು, ನಾನು ಮತ್ತೆ ಒಂದು ನಿಂತ್ಕೊಳಕ್ಕಾಗಲ್ಲ. ಓ ರೈಟ್ ಹೋಗ್ಬೇಕು ನಾನು, ರೈಟ್ ರೈಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು ನಾನು. ಓಹೋ, ಮುಂದೆ ಇಂಡಿಯನ್ ಆಫ್ ರೋಡರ್ ಹೋಗ್ತಾ ಇದೆ, ಮುಂದೆ ತಾರ್ ಹೋಗ್ತಾ ಇದೆ ನೋಡಿ, ಕ್ರೇಜಿ ಇದೆ ಮಾತ್ರ. ಅಯ್ಯಪ್ಪ, ಏನು ಖಾಲಿ ರೋಡು. ಡೈರೆಕ್ಟಾಗಿ ಆರ್ಟ್ ಆಫ್ ಮೋಟರ್ ಸೈಕಲ್ ಹತ್ರ ಹೋದಾಗಲೇ ಕ್ಯಾಮ್ರಾ ಆನ್ ಮಾಡ್ತೀನಿ, ತಡೀರಿ. ಇವಾಗ ಇನ್ನೂ 2.5 ಕಿಲೋಮೀಟರ್ಸ್ ಇದೆ ಆರ್ಟ್ ಆಫ್ ಮೋಟರ್ ಸೈಕಲ್ಗೆ. ಉಯ್ಯ್, ಸಿಗ್ನಲ್ ಗ್ರೀನ್ ಗ್ರೀನ್ ಐತೆ, ಗ್ರೀನ್ ಐತೆ, ಜಾಗ ಬಿಡಿ, ಜಾಗ ಬಿಡಿ. ಅದು ಸರಿ, ಇಲ್ಲಿ ಸಿಗ್ನಲ್ ಯಾಕೈತೆ ಗುರು? ಡಿವೈಡರ್ ಗಿವೈಡರು 4 ದಾರಿ ಏನೂ ಇರ್ವಲ್ಲ ಇಲ್ಲಿ. ಫಸ್ಟ್ ಸರ್ವಿಸ್ ಬಿಡ್ಬೇಕು ಗಾಡಿನ ನಂದು. ಯಾಕೆ ನಮ್ಮ ಎಲ್ಲ ಈ ಕಡೆ ಬಂದ್ಬಿಟ್ರು? ಅಯ್ಯೋ, ಮಳೆ ಬರ್ತೈತಲ್ಲ ಗುರು. ಅಯ್ಯೋ, ಹೊಡ್ತಾ ಹೇಕು ಅಣ್ಣ ಬರೋ ಕಷ್ಟ ಪಡ್ತವ್ರೆ. ಹೊಸ ಗೋಪುರ ಬೇರೆ ಗುರು. ವಾಟ್ ಇಸ್ ದಿಸ್? ಹೊಸ ಗೋಪುರಕ್ಕೆ ನೀರಲ್ಲಿ ಅಭಿಷೇಕ ಮಾಡಿಸ್ತಾರಲ್ಲಪ್ಪ. ಓಕೆ, ಲೆಫ್ಟ್ ಲೆಫ್ಟ್ ಲೆಫ್ಟ್. ಅಳ್ಳ ಅಳ್ಳ ಅಳ್ಳ.
ಜಸ್ಟ್ 500 ಮೀಟ್ರ್ ಇದೆ ಗುರು, ಅಷ್ಟರಲ್ಲಿ ಇಷ್ಟು ಮಳೆ ಬಂದ್ಬಿಡ್ತು. 500 ಮೀಟ್ರ್ ಇರೋ ದಿನ ಜೋರಾಗೆ ಬಂದ್ಬಿಡ್ತು. ನಾನೇನು ಇದು ರೈನ್ ಕೋಟ್ ತಂದಿನಿ ಡೆಕತ್ಲಾನಲ್ಲಿ ತಗೊಂಡೆ. ಸೊ ಈಗ ಕಾಯೋದು ಬೇಡ ಜಾಸ್ತಿ ಅಂದ್ಬಿಟ್ಟು ಹೊರಟ್ಬಿಡ್ತಾ ಇದ್ದೀವಿ. ಏನು 500 ಮೀಟ್ರ್ ಅಲ್ವಾ, ಗೋಪುರಕ್ಕೆ ಏನಾಗ್ತಿದ್ರೆ ಸಾಕು. ಇವಾಗ ಒಂಚೂರು ಕಮ್ಮಿ ಆಗೈತೆ ಮೇಡೆ. ಅಲ್ಲೊಂದು ರೋಡ್ ಬ್ಲಾಕ್ ಆಗೈತೆ ಗುರು. ಅಲ್ಲಿ ರೋಡ್ ಬ್ಲಾಕ್ ಆಗಿಲ್ಲ ಅಂದಿದ್ರೆ ಮೂವ್ ಆಗ್ಬಿಡ್ತಿದ್ವಿ. ರೋಡ್ ಒಂದು ಬ್ಲಾಕ್ ಆಗ್ಬಿಟ್ಟೈತೆ. ಬರೋ ಬೇಗ ಬೇಗ ಬಾ, ಹತ್ತು ಬೇಗನೆ. ಚೂರು ಆ್ಯಂಗಲ್ ಕೆಳಗಡೆ ಮಾಡ್ಕೋಬೇಕು. ಈ ರೋಡ್ ಬ್ಲಾಕ್ ಆಗಿರೋದಲ್ವಾ? ಹಾಂ, ಇಲ್ಲಿ ಈ ರೋಡ್ ಬ್ಲಾಕ್ ಆಗೈತೆ. ಹಿಂಗೆ ಹೋಗಿ ಹಿಂಗೆ ತೋರಿಸ್ತಾ ಇರೋದು ಮ್ಯಾಪು. ಈ ರೋಡ್ ನೋಡು, ತಗೊಳ್ಳ ಇಲ್ಲೇ ಬರೋದು ಅನಿಸ್ತದೆ. ಇಲ್ಲ, ಹಾಂ ಇಲ್ಲೇ. ರೆಡಿ, ಮತ್ತೆ ಹ್ಯಾಂಡಲ್ ಬಾರ್ ಕೇಳಿದ್ವಿ, ಇವಾಗ ಫೋನ್ ಮಾಡಿದ್ವಿ. ಹ್ಯಾಂಡಲ್ ಬರಬೇಕು ಹಿಮಾಲಯನ್ಗೆ. ಒಳಗಡೆ ಹಾಕ್ಬಿಡ್ಲಾ? ಒಳಗಡೆ ಅಲ್ಲ, ಇಲ್ಲ ಕೇಳು, ಬರಲ್ಲ. ಸ್ಟ್ರೈಟಾ? ಸರ್ 6-3. ಪರವಾಗಿಲ್ಲ ಗುರು, ಚೆನ್ನಾಗೈತೆ ಇವಾಗ ಗಾಡಿ. ಕಂಫರ್ಟೇಬಲು, ಬಿಲ್ಲಿಂಗ್ ಮುಗಿಸ್ಕೊಂಡು ತಗೊಂಡೋಗಲ್ಲ. ಓಕೆ ಸರ್. ಇದೊಂಚೂರು ಮೇಲೆ ಹೋಗುತ್ತಲ್ಲ, ಏನು ಪ್ರಾಬ್ಲಮ್ ಇಲ್ವಾ? ಇದು ಕ್ಲಚ್ ಒಂಚೂರು ಮೇಲೆ ಬಂದಂಗೆ ನಿಮಗೆ ಮೇಲ್ಗಡೆ ಮಾಡೋಕ್ಕಾಗಲ್ಲ ಇನ್ನು, ಬೇಕಂದ್ರೆ ಕೆಳಗಡೆ ಮಾಡ್ಬೋದು. ಹೌದಾ? ಓಕೆ, ಹಂಗಾರೆ ಸಾಕು ಬಿಡಿ ಇಷ್ಟೇ. ಹಾಂ, ಕ್ಲಚ್ ಲಿವರ್ ನೋಡ್ಕೊಂಡ್ರ? ಓಕೆ, ಲಿವರ್, ಬ್ರೇಕ್ ಲಿವರ್, ಆಮೇಲೆ ಹ್ಯಾಂಡ್ ಬಾರ್ ಪೊಸಿಷನ್. ಪೊಸಿಷನ್ ಕರೆಕ್ಟ್ ಆಗಿದೆ. ಹ್ಞೂ. ಓಕೆ.